ಯತ್ನಾಳ್ ಹೇಳ್ತಾರೆ ಸರ್, ಸರ್ ಯತ್ನಾಳ್ ಹೇಳ್ತಾರೆ, ಯತ್ನಾಳ್ ಇವತ್ತು ಹೇಳಿದರೆ ಜೆ ಡಿ ಎಸ್ಗೆ ನಾವು ಮರ್ಜನ್ಮ ನೋಡಿದೀವಿ ಕೊಟ್ಟಿದ್ದೀವಿ, ಚನ್ನಪಟ್ಟಣ ಟಿಕೆಟ್ನ ನೋಡಿ ಯಾರು ಯಾರು ಮರುಜನ್ಮ ಕೊಟ್ಟವ್ರೆ ಅದೆಲ್ಲ ಬೀದಿಲಿ ಚರ್ಚೆ ಮಾಡೋಕ್ಕಾಗಲ್ಲ. ಕೇಂದ್ರದ ನಾಯಕರುಗಳಿಗೆ ಯಾರ್ಯಾರು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿ ಜೆ ಡಿ ಎಸ್ ಪಕ್ಷದ್ದೋ ಬಿ ಜೆ ಪಿ ಪಕ್ಷದೋ ಕಾಂಟ್ರಿಬ್ಯೂಷನ್ನು ಯಾವ ರೀತಿ ಶಕ್ತಿ ತುಂಬಿಸಿದ್ದಾರೆ ಅನ್ನೋದು ಇಲ್ಲಿ ನಾವು ಚರ್ಚೆ ಮಾಡಿದ್ರೆ ಉಪಯೋಗ ಬರಲ್ಲ. ದೆಹಲಿಯ ನಾಯಕರಿಗೆ ಸಂಪೂರ್ಣ ಮಾಹಿತಿ ಇದೆ. ನಾನು ಅದನ್ನು ಬೀದಿಲಿ ಚರ್ಚೆ ಮಾಡಲ್ಲ, ಅದರ ಅವಶ್ಯಕತೆ ಇದೆಯಾ? ನೋಡಿ ಯಾರು ಯಾರು ಮರುಜನ್ಮ ಕೊಟ್ಟವ್ರೆ ಅದೆಲ್ಲ ಬೀದಿಲಿ ಚರ್ಚೆ ಮಾಡೋಕ್ಕಾಗಲ್ಲ. ಕೇಂದ್ರದ ನಾಯಕರುಗಳಿಗೆ ಯಾರ್ಯಾರು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿ ಜೆ ಡಿ ಎಸ್ ಪಕ್ಷದ್ದೋ ಬಿ ಜೆ ಪಿ ಪಕ್ಷದೋ ಕಾಂಟ್ರಿಬ್ಯೂಷನ್ನು ಯಾವ ರೀತಿ ಶಕ್ತಿ ತುಂಬಿಸಿದ್ದಾರೆ ಅನ್ನೋದು ಇಲ್ಲಿ ನಾವು ಚರ್ಚೆ ಮಾಡಿದ್ರೆ ಉಪಯೋಗ ಬರಲ್ಲ. ದೆಹಲಿಯ ನಾಯಕರಿಗೆ ಸಂಪೂರ್ಣ ಮಾಹಿತಿ ಇದೆ. ನಾನು ಅದನ್ನು ಬೀದಿಲಿ ಚರ್ಚೆ ಮಾಡಲ್ಲ, ಅದರ ಅವಶ್ಯಕತೆ ಇದೆಯಾ? ನೋಡಿ ಯಾರು ಯಾರು ಮರುಜನ್ಮ ಕೊಟ್ಟವ್ರೆ ಅದೆಲ್ಲ ಬೀದಿಲಿ ಚರ್ಚೆ ಮಾಡೋಕ್ಕಾಗಲ್ಲ. ಕೇಂದ್ರದ ನಾಯಕರುಗಳಿಗೆ ಯಾರ್ಯಾರು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿ ಜೆ ಡಿ ಎಸ್ ಪಕ್ಷದ್ದೋ ಬಿ ಜೆ ಪಿ ಪಕ್ಷದೋ ಕಾಂಟ್ರಿಬ್ಯೂಷನ್ನು ಯಾವ ರೀತಿ ಶಕ್ತಿ ತುಂಬಿಸಿದ್ದಾರೆ ಅನ್ನೋದು ಇಲ್ಲಿ ನಾವು ಚರ್ಚೆ ಮಾಡಿದ್ರೆ ಉಪಯೋಗ ಬರಲ್ಲ. ದೆಹಲಿಯ ನಾಯಕರಿಗೆ ಸಂಪೂರ್ಣ ಮಾಹಿತಿ ಇದೆ. ನಾನು ಅದನ್ನು ಬೀದಿಲಿ ಚರ್ಚೆ ಮಾಡಲ್ಲ, ಅದರ ಅವಶ್ಯಕತೆ ಇದೆಯಾ? ನೋಡಿ ಯಾರು ಯಾರು ಮರುಜನ್ಮ ಕೊಟ್ಟವ್ರೆ ಅದೆಲ್ಲ ಬೀದಿಲಿ ಚರ್ಚೆ ಮಾಡೋಕ್ಕಾಗಲ್ಲ. ಕೇಂದ್ರದ ನಾಯಕರುಗಳಿಗೆ ಯಾರ್ಯಾರು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿ ಜೆ ಡಿ ಎಸ್ ಪಕ್ಷದ್ದೋ ಬಿ ಜೆ ಪಿ ಪಕ್ಷದೋ ಕಾಂಟ್ರಿಬ್ಯೂಷನ್ನು ಯಾವ ರೀತಿ ಶಕ್ತಿ ತುಂಬಿಸಿದ್ದಾರೆ ಅನ್ನೋದು ಇಲ್ಲಿ ನಾವು ಚರ್ಚೆ ಮಾಡಿದ್ರೆ ಉಪಯೋಗ ಬರಲ್ಲ. ದೆಹಲಿಯ ನಾಯಕರಿಗೆ ಸಂಪೂರ್ಣ ಮಾಹಿತಿ ಇದೆ. ನಾನು ಅದನ್ನು ಬೀದಿಲಿ ಚರ್ಚೆ ಮಾಡಲ್ಲ, ಅದರ ಅವಶ್ಯಕತೆ ಇದೆಯಾ? ನೋಡಿ ಯಾರು ಯಾರು ಮರುಜನ್ಮ ಕೊಟ್ಟವ್ರೆ ಅದೆಲ್ಲ ಬೀದಿಲಿ ಚರ್ಚೆ ಮಾಡೋಕ್ಕಾಗಲ್ಲ. ಕೇಂದ್ರದ ನಾಯಕರುಗಳಿಗೆ ಯಾರ್ಯಾರು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿ ಜೆ ಡಿ ಎಸ್ ಪಕ್ಷದ್ದೋ ಬಿ ಜೆ ಪಿ ಪಕ್ಷದೋ ಕಾಂಟ್ರಿಬ್ಯೂಷನ್ನು ಯಾವ ರೀತಿ ಶಕ್ತಿ ತುಂಬಿಸಿದ್ದಾರೆ ಅನ್ನೋದು ಇಲ್ಲಿ ನಾವು ಚರ್ಚೆ ಮಾಡಿದ್ರೆ ಉಪಯೋಗ ಬರಲ್ಲ. ದೆಹಲಿಯ ನಾಯಕರಿಗೆ ಸಂಪೂರ್ಣ ಮಾಹಿತಿ ಇದೆ. ನಾನು ಅದನ್ನು ಬೀದಿಲಿ ಚರ್ಚೆ ಮಾಡಲ್ಲ, ಅದರ ಅವಶ್ಯಕತೆ ಇದೆಯಾ?